ಎಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ. ನಾವು ಈಗ ಅವ್ಯಯಗಳ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ. ನಾವು ಕಳೆದ ತರಗತಿಯಲ್ಲಿ ಅವ್ಯಯಗಳು ಅಂತಂದ್ರೆ ಏನು, ಅದರ 8 ವಿಧಗಳು, ಜೊತೆಗೆ ಅದರಲ್ಲಿ ಸಾಮಾನ್ಯ ಅವ್ಯಯ ಹಾಗಂದ್ರೆ ಏನು ಅನ್ನೋದನ್ನು ಕೂಡ ಕಳೆದ ತರಗತಿಯಲ್ಲಿ ಬಹಳ ಸರಳವಾಗಿ ಕಲಿತುಕೊಂಡ್ವಿ. ಇವತ್ತಿನ ತರಗತಿಯಲ್ಲಿ ನಾವು ಅವ್ಯಯದ ಮತ್ತೊಂದು ವಿಧವಾಗಿರುವಂತಹ ಅನುಕರಣ ಅವ್ಯಯ, ಅದರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಸುಲಭವಾಗಿ ಕಲಿತುಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಬಹಳ ಸುಲಭ ಇದೆ ಅನುಕರಣ ಅವ್ಯಯ. ಹೇಗಿರುತ್ತೆ ಅನುಕರಣ ಅವ್ಯಯ, ಅದರ ರೂಪ ಹೇಗಿರುತ್ತೆ, ಅವೆಲ್ಲವನ್ನ, ಅದರ ಗುಣಲಕ್ಷಣಗಳೇನು, ಎಲ್ಲವನ್ನ ನಾವು ಇವತ್ತಿನ ತರಗತಿಯಲ್ಲಿ ಕಲಿತಾ ಹೋಗೋಣ. ಅನುಕರಣ ಅವ್ಯಯ ಹೆಸರೇ ಹೇಳ್ತಾ ಇದೆ, ಅನುಕರಣೆ ಅಂತ. ಅನುಕರಣ ಅವ್ಯಯ ಅಥವಾ ಹೆಸರೇ ಹೇಳ್ತಾ ಅನುಕರಣೆ ಅಂತ ನಮಗೆ ಗೊತ್ತಾಗ್ತಾ ಇದೆ, ನಾವು ಅನುಕರಣೆಯನ್ನು ಮಾಡ್ತಾ ಇರ್ತೀವಿ ಅಂತ. ಅಂದರೆ ನಾವು ಕೆಲವು ಅರ್ಥವಿಲ್ಲದೇ ಇರುವಂತಹ ಕೆಲವು ಶಬ್ದಗಳನ್ನು ಕೇಳಿಸ್ಕೊಳ್ತೀವಿ, ಕೇಳಿಸ್ಕೊಂಡ ನಂತರ ನಾವು ಅದನ್ನೇ ಅನುಕರಣೆ ಮಾಡಿ ಹೇಳ್ತಾ ಇರ್ತೀವಿ. ಅಂತಹ ಶಬ್ದಗಳನ್ನೇ ನಾವು ಅನುಕರಣ ಅವ್ಯಯ ಅಂತ ಕರೆಯೋದು. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನಾವು ಕೆಲವು ಶಬ್ದಗಳನ್ನು ಕೇಳಿಸ್ಕೋತೀವಿ, ಆ ಶಬ್ದಗಳಿಗೆ ಅರ್ಥ ಇರೋದಿಲ್ಲ, ಆದರೆ ನಾವೇನು ಮಾಡ್ತೀವಿ ಅಂತಂದರೆ ಅದನ್ನು ಕೇಳಿಸ್ಕೊಂಡ ರೀತಿ, ನಾವು ಹೇಗೆ ಕೇಳಿಸ್ಕೊಂಡಿರ್ತೀವೋ ಅದೇ ರೀತಿಯಲ್ಲಿ ಅನುಕರಣೆ ಮಾಡಿ ಹೇಳ್ತೀವಲ್ವ, ಅಂತಹ ಪದಗಳನ್ನೇ ನಾವು ಅನುಕರಣ ಅವ್ಯಯ ಅಂತ ಕರಿತೀವಿ. ಒಂದೆರಡು ಮೂರು ಉದಾಹರಣೆ ನೋಡಿದ್ರೆ ಬಹಳ ಸುಲಭ ಗೊತ್ತಾಗುತ್ತೆ. ನೋಡಿ, ನೀರು ಧಬಧಬನೆ ಸುರಿಯಿತು ಅಂತ ಹೇಳ್ತೇನೆ. ಆಮೇಲೆ ಮಳೆಯು ಪಟ ಪಟನೆ ಸುರಿಯಿತು. ಗಾಳಿಯು ಸುಯ್ಯನೆ ಬೀಸಿತು. ಬಾಗಿಲು ಕಟಕಟನೆ ಅಥವಾ ಕಟಕಟ ಶಬ್ದವನ್ನು ಮಾಡಿತು. ನೋಡಿ, ಕೆಲವು ಶಬ್ದಗಳನ್ನು ಬರೆದಿದ್ದೀನಿ ನಾನು. ಇಲ್ಲಿ ನೀರು ಧಬ ಧಬನೆ ಸುರಿಯಿತು ಹೇಳ್ತಾ ಇರ್ತೀವಿ ನಾವು. ಅಲ್ವಾ, ನೀರು ಧಬ 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 ಅಂತ ಸುರಿದು ಬಿಟ್ಟ, ಅಥವಾ ನೀರು ಧಬ 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 ಅಂತ ಸುರಿತಾ ಇದೆ ಅಂತ ಪದವನ್ನು, ಅಂದರೆ ನಾವೇನು ಕೇಳಿಸ್ಕೋತಿರ್ತೀವಿ, ನೀರು ಬೀಳ್ತಾ ಇರುತ್ತೆ ಜೋರಾಗಿ, ಅಥವಾ ಯಾರೋ ಬಿಂದಿಗೆಲ್ಲೋ ಬಕೆಟ್ನೆಲ್ಲ ತಂದು ಸುರಿತಾರೆ ಧಬ ಧಬ ಅಂತ. ಆದರೆ ಶಬ್ದ ನಾವು ಕೇಳಿಸ್ಕೋತೀವಿ, ಅದು ಬೀಳೋ ಶಬ್ದವನ್ನು ಕೇಳಿಸ್ಕೊಂಡು ಇನ್ಯಾರಿಗೋ ಒಂದು ಹೇಳ್ತೀವಿ ಧಬ ಧಬ ಅಂತ ಸುರಿತು ಅಂತ ಹೇಳ್ತೀವಿ. ಹಾಗೆ ನೋಡಿ, ಮಳೆ ಹನಿ ಬೀಳ್ತಾ ಇರುತ್ತೆ, ಮಳೆ ಹನಿ ಪಟ 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 ಅಂತ ಸುರಿತಾನೇತು ರಾತ್ರಿ ಇಡೀ ಬೀಳದಂಗೆ ಅಂತ ಹೇಳ್ತಿದ್ವಿ. ಅಂದರೆ ಆ ಶಬ್ದವನ್ನು, ಮಳೆ ಹನಿ ಬೀಳುವ ಶಬ್ದವನ್ನು ಕೇಳಿಸ್ಕೊಂಡಿದ್ವಿ. ಹಾಗಾಗಿ ನಾವು ಹೇಳ್ತಾ ಇದ್ದೀವಿ, ಯಾರ್ಯಾರು ಹೇಳಬೇಕಾದ್ರೆ ರಾತ್ರಿ ಇಡೀ ಮಳೆ ಹನಿ ಥಟ 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 ಅಂತನೋ, ಅಥವಾ ಪಟ 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 ಅಂತನೋ ಬೀಳ್ತಾನೇ ಇತ್ತು ಅಂತ ಹೇಳ್ತೀವಿ. ಅಥವಾ ಎಲ್ಲೋ ಹಾವು ಹೋಗ್ತಿರೋದನ್ನು ನೋಡಿರ್ತೀವಿ, ಹಾವು ಸರ 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 ಅಂತ ಹೋಯ್ತು, ಹಾವು ಸರ 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 ಅಂತ ಹೋಯ್ತು ಅಂತ ಹೇಳ್ತಾ ಇರ್ತೀವಿ. ಅಥವಾ ಇನ್ಯಾರೋ ಕೆರಿತಾ ಇರ್ತಾರೆ, ಪರ 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 ಅಂತ ಕೆರಿತಾ ಇರ್ತಾರೆ, ಅದನ್ನು ಕೇಳಿಸ್ಕೋತೀವಿ, ಅವನೇನು ಮನೆ ಪರ 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 ಅಂತ ಕರೀತಾರೆ, ಹ್ಞೂ ಎಷ್ಟೊತ್ತಿಗೆ ಕೆಕ್ಕತಾನೆ ಇರ್ತಾರೆ ಪರ ಪರ ಪರ. ಅಂದರೆ ಶಬ್ದವನ್ನು ಅವನು ಕರಿತಾ ಇದ್ದಾನೆ, ಆ ಶಬ್ದ ನಾವು ಕೇಳಿಸ್ಕೊತಾ ಇದ್ದೀವಿ, ಆ ಶಬ್ದವನ್ನು ನಾವು ಇನ್ನೊಬ್ರಿಗೆ ಹೇಳ್ತಾ ಇದ್ದೀವಿ, ಒಂದು ಪರ 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 ಅಂತ ಕರಿತಾ ಇದ್ದಾರೆ. ಅಥವಾ ಇನ್ಯಾರತ್ತೆ ರಪ ರಪ ಅಂತ ಕೆನೆ ನಾಲ್ಕು ಬಾರಿಸುತ್ತಾರೆ, ರಪ 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 ಅಂತ ಬಾರಿಸ್ಬಿಟ್ಟ ಮರೆ ಕೆನೆಗೆ ಹೇಳ್ತಾ ಇರ್ತೀವಿ ನಾವು ಶಬ್ದಗಳನ್ನು ಕೇಳಿಸ್ಕೊತಾ ಇರ್ತೀವಿ. ನೋಡಿ, ಈ ಒಂದು ಗಾಳಿ ಸುಯ್ ಅಂತ ಬೀಸ್ತಾ ಇತ್ತು ಮರೆ ಗಾಳಿಯಲ್ಲಿ, ರಾತ್ರಿಯೇ ಗಾಳಿ ಅಂದರೆ ಗಾಳಿ ಸುಯ್ ಅಂತ ಬೀಸ್ತಾ ಇತ್ತು. ನೋಡಿ, ಹೇಳ್ತಾ ಇರ್ತೀವಲ್ಲ ಪದಗಳನ್ನು ಬಳಸ್ತಾ ಇರ್ತೀವಿ. ಇನ್ನು ಬಾ ಮಾರೆ, ನಾನು ಹಾವು ನೋಡಿಬಿಟ್ಟೆ ಭಯ ಆಯಿತು, ನನ್ನದೇ ಠವ 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 ಅಂತ ಹೊಡಿತಾ ಇದೆ ಅಂತ. ಅಂದರೆ ನಮ್ಮ ಅದನ್ನು ಅನುಕರಣೆ ಮಾಡಿ ಹೇಳ್ತಾ ಇದ್ದೀವಿ, ಅದು ಕೇಳಿಸ್ಕೊಂಡಂತಹ ಶಬ್ದ ಅಥವಾ ಅನುಭವವಾದಂತಹ ಶಬ್ದಗಳನ್ನು, ಇದು ಅನುಭವ ಆಗ್ತದೆ ಕೇಳಿಸೋದು, ಅದೇ ಢೋ ಢೋ ಢವ ಅಂತ ಶಬ್ದ, ಆದರೆ ನಮಗೆ ಅದರ ಅನುಭವ ಆಗ್ತಾ ಇದೆ. ಅದನ್ನು ನಾವು ಆ ಅನುಭವವನ್ನು ಅಥವಾ ಕೇಳಿಸ್ಕೊಂಡಂತಹ ಶಬ್ದಗಳನ್ನು ಹಾಗೆ ಅನುಕರಣೆ ಮಾಡಿ ನಾವು ಮುಂದೆ ಇರೋದು ಹೇಳ್ತಾ ಇದ್ದೀವಿ, ಎದೆ ಢವ 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 ಅಂತ ಬಡಿತಾ ಇದೆ. ನೋಡಿ, ಬಾಗಿಲು ಕಟ 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 ಅಂತ ಶಬ್ದ ಮಾಡ್ತಾ ಇದೆ ಹೇಳ್ತೀವಲ್ಲ. ಅಂದರೆ ನಾವು ಕೆಲವು ಶಬ್ದಗಳನ್ನು ಕೇಳಿಸ್ಕೋತೀವಿ,
ಕೇಳಿಸಿಕೊಂಡಂತಹ ಶಬ್ದಗಳನ್ನು ಹಾಗೆಯೇ ಅನುಕರಣೆ ಮಾಡಿ ಬೇರೆಯವರಿಗೆ ಹೇಳ್ತೀವಿ. ಅಂತಹ ಶಬ್ದಗಳನ್ನೇ ನಾವು ಅನುಕರಣ ಅವ್ಯಯ ಅಂತ ಕರೆಯೋದು. ದುಡುಮ್ಮನೆ ಬಿದ್ದ, ಅವ ನೀರಿಗೆ ದುಡುಮ್ ಅಂತ ಬಿದ್ದ ಅಲ್ವಾ, ದಡದಡನೆ ಬಿದ್ದಿತು ಅಂತ ಹೇಳ್ತೀವಲ್ವಾ. ಅದೇ ನಾವು ಲಾರಿ ಹೋಗ್ತಿರೋಕ್ಕೆ ದಡ 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 ಅಂತ ಶಬ್ದ ಬಂತು ಅಂತ ಹೇಳ್ತೀವಲ್ವ. ಹಂಪಲ್ಲ ಹೋಗ್ತಾ ಇರ್ತೀವಿ ರಸ್ತೆಯಲ್ಲಿ, ಗಾಡಿಗೆ ಹೋಗ್ತಾ ಇರ್ಬೇಕಾದ್ರೆ ದಡ 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 ಅಂತ ಶಬ್ದ ಮಾಡುತ್ತೆ. ಆ ಶಬ್ದವನ್ನು ಕೇಳಿಸ್ಕೋತೀವಿ. ಕೇಳಿಸ್ಕೊಂಡ ನಂತರ ನಾವು ಬೇರೆಯವರಿಗೆ ಅದೇ ರೀತಿ ಅನುಕರಣೆ ಮಾಡಿ ಹೇಳ್ತಾ ಇದ್ದೀವಿ. ಇಮಿಟೇಷನ್ ಅಂತ ಹೇಳ್ತೀವಲ್ಲ ಇಂಗ್ಲೀಷ್ನಲ್ಲಿ, ಅನುಕರಣೆ ಅಂದರೆ ಅದನ್ನೇ. ನಾವು ಶಬ್ದಗಳನ್ನು ಕೇಳಿಸ್ಕೋತೀವಿ, ಕೇಳಿಸ್ಕೊಂಡ ನಂತರ ಅದನ್ನು ಹಾಗೆ ಅನುಕರಣೆ ಮಾಡಿ ಬೇರೆಯವರಿಗೆ ಅದನ್ನು ಹೇಳ್ತೀವಿ. ಅದನ್ನೇ ನಾವು ಅನುಕರಣ ಅವ್ಯಯ. ಅನುಕರಣೆ ಗೊತ್ತಾಗ್ತದಲ್ಲ, ಆದರೆ ಹೇಳಿದ್ದನ್ನೇ ಅನುಸರಿಸೋದು. ನಂತರ ಅದನ್ನು ಅವ್ಯಯ ಅಂತ ಯಾಕೆ ಕರಿತಿದ್ದೀವಿ ಅಂದರೆ ಇವುಗಳು ಕೂಡ ಅಷ್ಟೇ. ನೀವು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ ಅಥವಾ ಪುರುಷಗಳಲ್ಲಿ ಬದಲಾವಣೆ ಅಂದರೆ ಏಕವಚನ, ಬಹುವಚನ, ಕರ್ತೃ ಏನೇ ಬದಲಾವಣೆ ಆದರೂ ಕೂಡ ಇವುಗಳು ಬದಲಾವಣೆ ರೂಪಭೇದವನ್ನು ಹೊಂದೋದಿಲ್ಲ ಅಂತ ಹೇಳ್ತೀವಿ. ಆದರೆ ನಿಮಗೊಂದು ಪ್ರಶ್ನೆ ಬರ್ತಾ ಇರ್ಬೋದು, ಎಲ್ಲ ವಿಡಿಯೋಗಳನ್ನು ಗಮನಿಸಿದರೆ ನಿಮಗೆ ಒಂದು ಪ್ರಶ್ನೆ ಬರ್ತಾ ಹೋಗ್ಬೋದು ಏನಂದರೆ, ಧಾತುಗಳನ್ನು ಮಾಡಬೇಕಾದ್ರೆ ಸಾಧಿತ ಧಾತು ಅಥವಾ ಪ್ರತ್ಯಯಾಂತ ಧಾತು ಅಂತ ಬಂದಿತ್ತಲ್ಲ, ಆಗ ನಾವು ಈ ಉದಾಹರಣೆಗಳನ್ನು ತಗೊಂಡಿದ್ವಿ. ಅಲ್ಲಿ ನಾವು ಧಗ ಧಗ ಅಂತ ಇದ್ದಿದ್ದೇನ ಧಗ ಧಗಿಸಿತು ಅಂತ ಮಾಡಿದ್ವಿ. ಅಂದರೆ ಅನುಕರಣ ಅವ್ಯಯಕ್ಕೆ ಬಂದಾಗ ನಾವು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಏನು ಅಂದರೆ ಅನುಕರಣ ಅವ್ಯಯಗಳಿಗೆ ಕೆಲವೊಂದು ಅನುಕರಣ ಅವ್ಯಯಗಳು ಕ್ರಿಯಾಪದಗಳಾಗಿ ಬದಲಾವಣೆಯನ್ನು ಹೊಂದುತ್ತವೆ. ಅಂದರೆ ಇದಕ್ಕೆ ನಾವು ಅವ್ಯಯದ ನಿಯಮಗಳಲ್ಲಿ ಸ್ವಲ್ಪ ಸಡಿಲಿಕೆಯನ್ನು ಕೊಡಬೇಕಾಗತ್ತೆ. ಯಾವುದಕ್ಕೆ ಅಂದರೆ ಅನುಕರಣ ಅವ್ಯಯಗಳಿಗೆ. ಅಲ್ಲಿ ಏನಾಗುತ್ತೆ ಅಂದರೆ ನಾನು ನಿಮಗೆ ಒಂದು ಉದಾಹರಣೆಯನ್ನು ಬರೆದಿದ್ದೆ, ಧಗ ಧಗಿಸಿತು ಅಂತ ಹೇಳ್ತೀವಿ. ಧಗ ಇಲ್ಲಿ ನೋಡಿ, ಧಗ ಧಗ ಅನ್ನೋದೇನಿದೆ, ಇದು ಧಗ 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 ಅನ್ನೋದನ್ನ ನಾವು ಅನುಕರಣ ಅವ್ಯಯ ಅಂತ ಕರಿತಾ ಇದ್ದೀವಿ. ಬೆಂಕಿ ಧಗ ಧಗ ಅಂತ ಉರಿತಾ ಇತ್ತು ಅಂತ ನಾವು ಹೇಳ್ತೀವಿ. ಧಗ ಧಗನೆ ಉರಿತಿತ್ತು ಅಂತ ಹೇಳ್ತಿದ್ದೀವಿ ಅಂತಂದರೆ ಇಲ್ಲಿಗ ಧಗ ಧಗ ಅನ್ನೋದು ಅನುಕರಣ ಅವ್ಯಯ. ಆದರೆ ಈ ಅನುಕರಣ ಅವ್ಯಯಕ್ಕೆ ನಾವು ಏನು ಮಾಡ್ತೀವಿ ಅಂತಂದರೆ ಅದಕ್ಕೆ ಇಸು ಅನ್ನುವಂಥ ಒಂದು ಪ್ರತ್ಯಯವನ್ನು ಸೇರಿಸಿ ಧಗ ಧಗಿಸಿತು ಅಂತ ಮಾಡ್ತಾ ಇದ್ದೀವಿ ನಾವು. ಅದರಿಂದ ನಾವೇನು ಅನುಕರಣದ ನಿಯಮಗಳಿದೆ, ಯಾವುದೇ ಪ್ರತ್ಯಯಗಳು ಬರಲ್ಲ ಅನ್ನುವಂತಹ ನಿಯಮದಿಂದ ಇದಕ್ಕೆ ಸ್ವಲ್ಪ ರಿಯಾಯಿತಿಯನ್ನು ಕೊಟ್ಟಿದ್ದೀವಿ. ಕೆಲವು ಶಬ್ದಗಳಿಗೆ ಏನು ಮಾಡ್ತೀವಿ ನಾವು ಅಂದರೆ ಈ ರೀತಿ ಇಸು ಪ್ರತ್ಯಯವನ್ನು ಸೇರಿಸಿ ಅದನ್ನು ನಾವು ಸಾಧಿತ ಧಾತುವನ್ನಾಗಿ ಮಾಡಿ ನಾವು ಪೂರ್ಣ ಪ್ರಮಾಣದ ಕ್ರಿಯಾಪದವನ್ನಾಗಿ ಮಾಡ್ತಾ ಇದ್ದೀವಿ. ಧಗಧಗಿಸಿತು ಅಂತ ಹೇಳ್ತೀವಿ. ಧಗಧಗ ಬೆಸಿಸು, ಧಗಧಗಿ, ಧಗಧಗಿಸು. ಅದು ಹಾಗಾಗಿ ನಾವು ಅದನ್ನು ಸಾಧಿತ ಧಾತು ಅಥವಾ ಪ್ರತ್ಯಯ ಅಂತ ಧಾತುವನ್ನು ಕೂಡ ನೋಡಿದ್ವಿ ಒಂದು ಸಾರಿ. ಹಾಗಾಗಿ ಅಧ್ಯಾಯಗಳನ್ನು ನೋಡಿದವರಿಗೆ ಇದು ಅನುಮಾನ ಬರೋದಕ್ಕೆ ಪ್ರಾರಂಭವಾಗಿರುತ್ತೆ, ತೊಂದರೆ ಇಲ್ಲ. ಹಾಗಾಗಿ ನಾವು ನಿಯಮಗಳಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೋತೀವಿ, ತೊಂದರೆ ಇಲ್ಲ. ಅನುಕರಣ ಅವ್ಯಯದ ಕೆಲವು ಶಬ್ದಗಳು ನಾವು ಅದನ್ನು ಇಸು ಪ್ರತ್ಯಯವನ್ನು ಸೇರಿಸಿ ಅದನ್ನು ಕ್ರಿಯಾಪದವನ್ನಾಗಿ ಕೂಡ ಮಾಡ್ತೀವಿ. ಅದರ ಹೊರತಾಗಿ ಯಾವುದೇ ವಿಭಕ್ತಿ ಪ್ರತ್ಯಯಗಳು, ಬೇರೆ ಯಾವುದೇ ಪ್ರತ್ಯಯಗಳು ಇದಕ್ಕೆ ಸೇರ್ಪಡೋದಿಲ್ಲ. ಅದು ನಿಮ್ಮ ಗಮನದಲ್ಲಿರಲಿ. ಅನುಕರಣಾವಯ, ಅನುಕರಣಾವಯ ಅಂತ ಯಾಕೆ ಅವ್ಯಯ ಅಂತ ಯಾಕೆ ಹೇಳ್ತೀವಿ ಅಂದರೆ ಇದು ನಾವು ಶಬ್ದವನ್ನು ಕೇಳಿಸ್ಕೊಳ್ತೀವಿ, ಕೇಳಿಸ್ಕೊಂಡ ನಂತರ ಅದೇ ರೀತಿ ಅನುಕರಣೆ ಮಾಡಿ ಹೇಳ್ತೀವಿ. ಜೊತೆಗೆ ಇದು ಕೂಡ ಅಂದರೆ ಈ ಕ್ರಿಯಾಪದದ ಹೊರತಾಗಿ, ಕೆಲವು ಪದಗಳನ್ನು ಹೊರತಾಗಿ ಇದು ಕೂಡ ರೂಪಭೇದವನ್ನು ಹೊಂದದೆ ಜೊತೆಗೆ ಕರ್ತೃ, ಅವನ ಲಿಂಗ, ವಚನ, ಪುರುಷ ಯಾವುದೇ ಬದಲಾವಣೆ ಆದರೂ ಕೂಡ ಇದು ತನ್ನ ರೂಪಭೇದವನ್ನು ಹೊಂದದೇ ಇರೋದ್ರಿಂದ ನಾವಿದನ್ನು ಅನುಕರಣ ಅವ್ಯಯ ಅಂತ ಕರಿತೀವಿ. ಇದು ಸ್ವಲ್ಪ ನಿಮ್ಮ ನೆನಪಿನಲ್ಲಿ ಇರಬೇಕಾಗುತ್ತೆ. ಹಾಗಾಗಿ ಈಗ ನಿಮಗೆ ಅನುಕರಣ ಅವ್ಯಯ ಅಂತಂದರೆ ಏನು, ಅವ್ಯಯ ಅಂತಂದರೆ ಏನು ಅಂತ ಭಾಳ ಸುಲಭವಾಗಿ ಗೊತ್ತಾಗಿದೆ ಅಂತ ನಾನು ಭಾವಿಸ್ತೀನಿ. ಅಂದರೆ ಅನುಕರಣ ಅವ್ಯಯ ಒಂದೇ ಸಾಲಿನ ಡೆಫಿನೇಷನ್ ಇರೋದು ಕಲಿಯಕ್ಕಿನ್ನೇನು ಬಹಳ ಸುಲಭ ಇದೆ. ಅಂದರೆ ನಾವು ಕೆಲವು ಅರ್ಥ ಇಲ್ಲದೇ ಇರುವ ಶಬ್ದಗಳನ್ನು ಕೇಳಿಸ್ಕೊಳ್ತೀವಿ, ಕೇಳಿಸ್ಕೊಂಡ ನಂತರ ಅದನ್ನು ಅನುಕರಣೆ ಮಾಡಿ ಬೇರೆಯವರಿಗೆ ಹೇಳ್ತೀವಿ. ಅಂತಹ ಶಬ್ದಗಳನ್ನು ಅಥವಾ ನಾವು ಬಳಸ್ತಾ ಇರ್ತೀವಿ ಅಂತಹ ಶಬ್ದಗಳನ್ನೇ ನಾವು ಅನುಕರಣ ಅವ್ಯಯ ಅಂತ ಕರಿತೀವಿ ಅಂತ ಹೇಳಿ. ಅದರ ಜೊತೆಗೆ ಒಂದು ರಿಯಾಯಿತಿ ಏನು ಅಂದರೆ ಅನುಕರಣ ಅವ್ಯಯದ ಕೆಲವು ಶಬ್ದಗಳನ್ನು ನಾವು ಕ್ರಿಯಾಪದಗಳನ್ನಾಗಿ ಮಾರ್ಪಾಡು ಮಾಡ್ತಾ ಹೋಗ್ತೀವಿ. ಅಂದರೆ ಇಸು ಪ್ರತ್ಯಯವನ್ನು ಸೇರಿಸಿ ನಾವು ಅದನ್ನು ಕ್ರಿಯಾಪದವನ್ನಾಗಿ ಕೂಡ ಮಾಡ್ತಾ ಹೋಗ್ತೀವಿ ಅನ್ನೋದು ನಿಮ್ಮ ತಲೆ ಒಳಗಡೆ ಇರಲಿ.
ಇದು ಅನುಕರಣ ಅವ್ಯಯಗಳಿಗೆ ಸಂಬಂಧಪಟ್ಟ ಹಾಗೆ ಹತ್ತನೇ ತರಗತಿ ಪರೀಕ್ಷಾ ದೃಷ್ಟಿಯಿಂದ ಅನುಕರಣ ಅವ್ಯಯನು ಸ್ವಲ್ಪ ಮುಖ್ಯವಾಗಿರುವಂತಹ ಭಾಗ. ಹಾಗಾಗಿ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ, ಈ ಯಾವುದೇ ಪದಗಳಿಗೆ ಅರ್ಥ ಇಲ್ಲ ಅಲ್ಲ, ಕಟಕಟ ಅಂತ ಹೇಳ್ತಿದ್ದೀವಿ, ಕಟಕಟ ಅರ್ಥ ಇಲ್ಲ, ಅಥವಾ ಶೂನ್ಯನೆ ಅಂತ ಹೇಳ್ತಾ ಇದ್ದೀವಿ ಅರ್ಥ ಇಲ್ಲ, ಪಟಪಟ ಅಂತ ಹೇಳ್ತಾ ಇದ್ದೀವಿ ಅರ್ಥ ಇಲ್ಲ, ಧಬಧಬನೆ ಅಂತ ಹೇಳ್ತಾ ಇದ್ದೀವಿ ಅರ್ಥ ಇಲ್ಲ, ಧಗ ಧಗ ಅಂತ ಹೇಳ್ತಿದ್ದೀವಿ ಅರ್ಥ ಇಲ್ಲ, ಧಗ್ಧನೆ ಅಂತ ಹೇಳ್ತಾ ಇದ್ದೀವಿ ಅರ್ಥ ಇಲ್ಲ, ಢಬಡಬ ಅಂತ ಹೇಳ್ತಿದ್ದೀವಿ ಅರ್ಥ ಇಲ್ಲ, ಧಡದಡ ಅಂತ ಹೇಳ್ತಾ ಇದ್ದೀವಿ ಅರ್ಥ ಇಲ್ಲ, ದುಡುಮ್ಮನೆ ಅಂತ ಹೇಳ್ತಾ ಇದ್ದೀವಿ ಅರ್ಥ ಇಲ್ಲ. ಹಾಗಾಗಿ ಈ ರೀತಿ ಅರ್ಥ ಇಲ್ಲದೇ ಇರುವ ಪದಗಳು ಅಷ್ಟೇ, ಅದನ್ನು ನಾವು ಬಳಸ್ತಾ ಇರ್ತೀವಿ ದಿನನಿತ್ಯ. ಇಂತಹ ಪದಗಳನ್ನೇ ನಾವು ಅನುಕರಣ ಅವ್ಯಯ ಅಂತ ಕರಿತೀವಿ. ಇವತ್ತಿಗೆ ಇಷ್ಟು ಸಾಕು. ನಾನು ದಿನಕ್ಕೆ ಸ್ವಸ್ವಲ್ಪನೆ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಯಾವುದೇ ಒಂದು ಪರಿಕಲ್ಪನೆ ನಿಮ್ಮ ತಲೆ ಒಳಗಡೆ ಸ್ಪಷ್ಟವಾಗಿ ಅದು ಕೂತ್ಕೋಬೇಕು ಅನ್ನೋದಷ್ಟೇ ಉದ್ದೇಶ. ಒಂದು ಅವ್ಯಯ ಅಂದ ತಕ್ಷಣ, ಸಾಮಾನ್ಯ ಅವ್ಯಯ ಅಂದ ತಕ್ಷಣ ಸಾಮಾನ್ಯ ಅವ್ಯಯದ ಎಲ್ಲ ಚಿತ್ರಣಗಳು ನಿಮ್ಮ ಕಣ್ಣಿಂದ ಬರ್ತಾ ಹೋಗಬೇಕು. ಅಥವಾ ಅನುಕರಣ ಅವ್ಯಯ ಅಂದಾಗ ಅದ್ರ ಜೊತೆ ಇನ್ನೊಂದು ಮಾಡ್ತಾ ಹೋದಾಗ ಅದಕ್ಕೂ ಇದಕ್ಕೂ ನಿಮಗೆ ಅನುಕರಣ ಅವ್ಯಯ ಭಾವಸೂಚಕ ಅವ್ಯಯ ಓ ಗೊತ್ತಾಗ್ತಿಲ್ಲ ಅಂತ ತಲೆಯೆಲ್ಲ ಕರ್ಕೊಳ್ಳೋ ಪರಿಸ್ಥಿತಿ ಬರಬಾರ್ದು, ಪರಪರ ಅಂತ ಕರ್ಕೊಳ್ಳೋ ಪರಿಸ್ಥಿತಿ ಬರಬಾರ್ದು ಅಲ್ವಾ. ಹಾಗಾಗಿ ದಿನಕ್ಕೆ ಒಂದು ವಿಧವನ್ನು ತುಂಬ ಚೆನ್ನಾಗಿ ಕಲಿತಾ ಹೋಗಿ. ಇದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದಷ್ಟು ಉದಾಹರಣೆಗಳು ಯಾವ್ಯಾವ ಪುಸ್ತಕದಲ್ಲಿ ಸಿಗುತ್ತೆ ಅಲ್ಲೇ ಪಟ್ಟಿ ಮಾಡ್ಕೊಳ್ತಾ ಹೋಗಿ, ಅದು ಸರಿ ಹೊಂದುತ್ತಾ ಅಂತ ನೋಡ್ತಾ ಹೋಗಿ, ಏನಾದರೂ ಅನುಮಾನ ಬಂತಾ ಅಂತ ನೋಡಿ. ಹಾಗಾಗಿ ದಿನಕ್ಕೆ ಒಂದು ವಿಧವನ್ನು ಸಾಕು, ಇಷ್ಟನ್ನೇ ನೀಟಾಗಿ ಕಲ್ತ್ಕೊಂಡ್ರೆ ಬೇಕಾದಷ್ಟಾಗುತ್ತೆ. ಸುಮ್ಮನೆ ಎಲ್ಲವನ್ನು ಕಲಿಯೋದಕ್ಕಿಂತ ಕಲ್ತಿದ್ದೆಲ್ಲವನ್ನು ಚೆನ್ನಾಗಿ ನೆನಪು ಮಾಡ್ಕೊಳ್ತಾ ಹೋಗಬೇಕು. ಅದರ ದೃಷ್ಟಿಯಿಂದ ನಾನು ಆದಷ್ಟು ಸೀಮಿತವಾಗಿ ಕೆಲವೇ ಕೆಲವು ವಿಚಾರಗಳನ್ನು ಮಾತ್ರ, ಅಂದರೆ ಒಂದು ವಿಷಯ ತಗೊಂಡಾಗ ಅಷ್ಟನ್ನೇ ಮಾತ್ರ ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಇರೋದು ಅಷ್ಟೇ. ನೀವು ಚೆನ್ನಾಗಿ ಕಲೀಲಿ ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ನಾನು ಮುಂದಿನ ಮತ್ತೊಂದು ವಿಧದೊಂದಿಗೆ ನಾಳಿನ ತರಗತಿಯಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರಗಳು.